ಭೂಮಾಪನ ಇಲಾಖೆಯ ಆಯುಕ್ತ ಮುನೀಶ್ ಮೊದ್ಗಿಲ್ ಯಾವುದೇ ನೋಟಿಸ್ ಅನ್ನ ನೀಡದೆ ಸಕಾಲ ಮತ್ತು ಮೊಜಿನಿ ಆಪರೇಟರ್ ಗಳನ್ನ ಕೆಲಸದಿಂದ ವಜಾ ಮಾಡಿದ್ದಾರಂತೆ. ಇನ್ನು ರಾಜ್ಯದಾದ್ಯಂತ ಇರುವಂತಹ ನೂರಾರು ಆಪರೇಟರ್ ಗಳನ್ನ ವಜಾ ಮಾಡಿದ್ದು 2005ರಲ್ಲಿ ಗುತ್ತಿಗೆ ಆಧಾರದ ನೇಮಕವನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಏಕಾಏಕಿ ವಜಾ ಮಾಡಿದ್ದು ಆಪರೇಟರ್ ಗಳು ಕೋರ್ಟ್ ಮೊರೆ ಹೋಗಿ ಸ್ಟೇ ಆರ್ಡರ್ ಅನ್ನ ತಂದಿದ್ದಾರೆ. ಕೋರ್ಟ್ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶವನ್ನ ನೀಡಿದೆ. ಅಲ್ಲದೆ ರಾಜ್ಯಪಾಲರ ಪರವಾಗಿ ಸಕಾಲ ಇಲಾಖೆಯು ಕೂಡ ನೇಮಕ ಮಾಡಿಕೊಳ್ಳುವಂತೆ ಆದೇಶ ಪ್ರತಿ ತಂದಿದ್ದು ಕೂಡ ರಾಜ್ಯಪಾಲರ ಆದೇಶಕ್ಕೂ ಕೂಡ ಕ್ಯಾರೆ ಅಂತಿಲ್ವಂತೆ. ಇದರ ಭೂಮಾಪನ ಇಲಾಖೆಯ ಆಯುಕ್ತ ಮನೀಶ್ ಮುದ್ಗಿಲ್ ಜೊತೆ ಆಪರೇಟರ್ಗಳು ಎಷ್ಟೇ ಬೇಡಿಕೊಂಡ್ರೂ ಕೂಡ ಅಸಡ್ಡೆಯಾಗಿ ಮಾತನಾಡ್ತಾ ಇದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಆಡಿಯೋವನ್ನ ನೋಡೋಣ, ಬನ್ನಿ. ಇದೇನೆ ಭೇಟಿ ಮಾಡ್ಲಕ್ ಆಗಲ್ಲ, ನಿಮ್ಮನ್ನ ಆಯ್ಕೆ ನಾವು ಮಾಡಿಲ್ಲ, ನಿಯುಕ್ತಿ ನಾವು ಮಾಡಿಲ್ಲ ಸರ್. ಫಸ್ಟ್ ಹೈರಿಂಗ್ ಮಾಡಿದ್ದು ನೀವೇನೆ ಸರ್, ದಯವಿಟ್ಟು ನಮ್ಗುನು ಲೈಫ್ ಇದೆ ಸರ್. ನಿಮ್ಮ ಫಸ್ಟ್ ನಿಯುಕ್ತಿ ಆಗಿರೋದು ಈ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಇಂದನೆ ಸರ್. ದಯವಿಟ್ಟು ಸರ್, ಎಲ್ಲರ ಜೀವನನು ಹಾಳಾಗುತ್ತೆ ಸರ್, ಯೋಚನೆ ಮಾಡಿ ಸರ್. ಈ ಗವರ್ನೆನ್ಸ್ ಹೇಳಿ ಕಂಟಿನ್ಯೂ ಮಾಡ್ಲಿಕ್ಕೆ ನಮ್ಗೆ ಏನಿದೆ? ನಾವು ಮಾಡಲ್ಲ ಕಂಟಿನ್ಯೂ, ನಾವು ನಿಯುಕ್ತಿ ಯಾವ ಕಾರಣಕ್ಕೆ ಮಾಡಲ್ಲ ಸರ್? ಯಾಕಂದ್ರೆ ನಾವು ನಿಯುಕ್ತಿ ಕೊಟ್ಟಿಲ್ಲ ಸರ್. ಕರ್ಟಸಿ ಮೇಲಾದ್ರೂ ಮಾಡಿ ಸರ್, ಕರ್ಟಸಿ ಮೇಲಾದ್ರೂ. ಕರ್ಟಸಿ ಬರ್ಟಿನಿ ಇಲ್ಲಪ್ಪ, ನಮ್ಮ ಹತ್ರ ಬೇಕಾಗಿಲ್ಲ. ನಮ್ಮ ಹತ್ರ 4000 ಸರ್ವೇರ್ ಇದಾರೆ, ನಾವು ಆಪರೇಟರ್ ಇಟ್ಕೊಂಡು ಏನ್ ಮಾಡ್ಬೇಕು? ರಾಜ್ಯಪಾಲರ ಆದೇಶ ಆಗಿದೆಯಲ್ಲ ಸರ್, ಅದ್ರ ಆಧಾರದ ಮೇಲೆ ಆದ್ರೂ ಮಾಡಿ ಸರ್. ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲಪ್ಪ ಸರ್. ಇದು ಆರ್ಡರ್ ಗಳಿಗೆ ಏನು ಬೆಲೆ ಇಲ್ವಾ ಸರ್? ರಾಜ್ಯಪಾಲರ ಆದೇಶಕ್ಕೂ ನಿಯಮ